हाई गाइस वेलकम टू एके टीवी कन्नडा। फाइनली नम गोल्डन स्टार गणेश मोस्ट एक्सपेक्टेड सखत् मूविया टीजर रिलीज है। जो फिल्म यहा रिलीज आगता है अदनू सह अनौंस टीजर नलिए। सो मूवी यहा रिलीज आगता है थेटर नली अंत अदनू सह वीडियो कोनेयल्ली नानु निमगे तिळिस्तीनि। इन्नु टीजर विषय के बंद टीजर नली नाव कामेडी ना नोडबहुदु एंड फिल्म नली गणेश फस्ट टाइम ब्लाइंड अंद्रे ಕುರುಡನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಅವರಿಗೆ ಕಣ್ಣು ಕಾಣಿಸ್ತಾ ಇದೆ ಫಿಲಮ್ನಲ್ಲಿ ಅಂತ ಟೀಸರ್ನಲ್ಲಿಯೇ ನಮಗೆ ಹೇಳಿದ್ದಾರೆ। ಸೊ ಇನ್ನು ಟೀಸರ್ನಲ್ಲಿ ಬಿ ಜಿ ಎಮ್ ಆ್ಯಂಡ್ ಮ್ಯೂಸಿಕ್ ತುಂಬ ಅಂದರೆ ತುಂಬಾ ಇಂಪ್ರೆಸಿವ್ ಆಗಿದೆ। ಆಫ್ಟರ್ ಚಮಕ್ ಫಿಲಮ್ ಆದಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಆ್ಯಂಡ್ ಸಿಂಪಲ್ ಸುನ್ನಿ ಅವರ ಎರಡನೇ ಫಿಲಮ್ ಇದು। ಟೀಸರ್ ನೋಡ್ತಾ ಇದ್ರೆ ಫಿಲಮ್ ಕಾಮಿಡಿ ಆಗಿರುತ್ತೆ ಅಂತ ನಾವು ಅನ್ಕೊಂತಿದ್ವಿ ಬಟ್ ನನಗೆ ಅನಿಸೋ ಹಾಗೆ ಇದು ಬರೀ ಕಾಮಿಡಿ ಫಿಲಮ್ ಅಲ್ಲ, ಒಳಗಡೆ ಬೇರೆ ಯಾವುದೋ ಒಂದು ಅಂಶ ಇದೆ। ಥ್ರಿಲ್ಲರ್, ರಿವೆಂಜ್ ಅಥವಾ ಮಿಸ್ಟ್ರಿ ಯಾವುದಾದ್ರೂ ಒಂದು ಅಂಶ ಇರ್ಬೋದು ಅನಿಸುತ್ತೆ ಫಿಲಮ್ನಲ್ಲಿ ನನಗೆ ಅನಿಸೋ ಹಾಗೆ। ಯಾಕಂದರೆ ನೀವು ಟೀಸರ್ನ ಗಮನ ಕೊಟ್ಟರೆ ಅಲ್ಲಿ ಗೊತ್ತಾಗುತ್ತೆ ಗಣೇಶ್ ಅವರು ಕುರುಡನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವರು ಕೋರ್ಟ್ನಲ್ಲಿದ್ದಾರೆ ಆ್ಯಂಡ್ ಫಿಲಮ್ನಲ್ಲಿ ಇಬ್ಬರು ನಾಯಕಿಯರಿದ್ದಾರೆ, ನಿಶ್ವಿಕಾ ನಾಯ್ಡು ಆ್ಯಂಡ್ ಸುರಭಿ ಇಬ್ಬರು ನಾಯಕಿಯರಿದ್ದಾರೆ। ಇಷ್ಟೇ ಅಲ್ಲದೆ ಅವರು ಲಾಸ್ಟಿಗೆ ಒಂದು ಫೈಟ್ ಸಹ ಆಡ್ತಾರೆ। ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ತಲೆಯಲ್ಲಿ ಎಷ್ಟೊಂದು ಪ್ರಶ್ನೆ ಬರ್ತಿದ್ದಾವೆ, ಯಾಕಂದರೆ ಅವರು ಕುರುಡಾಗಿ ಯಾಕೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಸಾಧು ಕೋಕಿಲ ಅವರಿಗೆ ಸಾಧು ಕೋಕಿಲ ಅವರು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ। ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ। ಹಾಗೆ ಇನ್ನೊಂದು ಪಾಯಿಂಟ್ನ ಹೇಳೋದು ಮರೆತುಬಿಟ್ಟಿದ್ದೆ, ಅದೇನೆಂದರೆ ಮೊನ್ನೆ ಅಷ್ಟೇ ಮೂವಿಯಿಂದ ಪ್ರೇಮಕ ಕಣ್ಣಿಲ್ಲ ಅಂತ ಹೊಸ ಸಾಂಗ್ನ ರಿಲೀಸ್ ಮಾಡಿದರು। ಸೊ ಆ ಸಾಂಗ್ನ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದರೆ ಅದರಲ್ಲೇ ನಿಶ್ವಿಕಾ ನಾಯ್ಡು ಅವರು ಬ್ಲೈಂಡ್ ಅಂದರೆ ಕುರುಡು ಥರ ಆ್ಯಕ್ಟ್ ಮಾಡ್ತಿದ್ದಾರೆ। ಸೊ ಇಲ್ಲಿ ಇವರು ಆ್ಯಕ್ಟ್ ಮಾಡ್ತಿದ್ದಾರೆ, ಹಾಗೆ ಈ ಟೀಸರ್ನಲ್ಲಿ ನಿಶ್ವಿಕಾ ನಾಯ್ಡು ಅವರು ಒಂದು ಸೀನಲ್ಲಿ ಕಾಣಿಸ್ಕೊಂಡ್ರು ಬಟ್ ಅಲ್ಲಿ ಅವರು ಬ್ಲೈಂಡ್ ಅಂತ ಅನ್ನಿಸ್ತಿಲ್ಲ ನನಗೆ। ಸೊ ಒಂಥರ ಕನ್ಫ್ಯೂಸಿಂಗ್ ಆಗಿದೆ, ನೋಡಬೇಕು ಫಿಲಮ್। ಅಷ್ಟೇ ಅಲ್ಲದೆ ಈ ಸಿಂಪಲ್ ಸುನ್ನಿ ಅವರ ಕೆಲವು ಫಿಲಮ್ಸ್ಗಳನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅವರು ಒಂದು ಸಣ್ಣ ಕಂಟೆಂಟಿಂದನೇ ದೊಡ್ಡ ಒಂದು ಬ್ಲಾಕ್ ಬಸ್ಟರ್ ಅಥವಾ ಒಂದು ಬಾಂಬ್ ಬ್ಲಾಸ್ಟ್ ಅಂತ ಫಿಲಮ್ ಮಾಡೋದ್ರಲ್ಲಿ ಅವರು ಎತ್ತಿದ ಕೈ। ಸೊ ಟೀಸರ್ ನೋಡ್ತಾ ಇದ್ರೆ ನಂಗೆ ಅದೇ ಫೀಲ್ ಬರ್ತಾ ಇದೆ, ಫಿಲಮ್ ಬೇರೆ ಒಂದು ಕಾನ್ಸೆಪ್ಟ್ ಮೇಲಿರೋದು ಬಟ್ ನಮಗೆ ಟೀಸರ್ನಲ್ಲಿ ಬರೀ ಕಾಮಿಡಿ ತೋರಿಸಿ ನಮ್ಮ ಮೈಂಡ್ನ ಡೈವರ್ಟ್ ಮಾಡ್ತಿದ್ರಂತ। ಸೊ ಫಿಲಮ್ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂದರೆ ನವೆಂಬರ್ 12ಕ್ಕೆ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಾ ಇದೆ ಫಿಲಮ್। ಹಾಗೆ ನನ್ನ ಮೇಲೆ ಇಷ್ಟೊಕ್ಕೊಂದು ಹೇಳಿದ್ನಲ್ಲ, ಸೊ ಇದೆಲ್ಲ ಸುಳ್ಳಾಗಿ ಫಿಲಮ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಅಥವಾ ಒಂದು ಕಾಮಿಡಿ ಪರ್ಪಸ್ಸಿಗೆ ಅಂತಲೇ ಮಾಡಿರ್ಬೋದು। ಸೊ ಕಾದ್ ನೋಡೋಣ ಏನೇ ಆಗಲಿ, ಇದು ನಂಗೆ ಅನಿಸಿದ್ದು ಒಂಥರ ಇದು ಮೇಲ್ಗಡೆಯಿಂದ ಕಾಮಿಡಿಯಾಗಿ ತೋರಿಸಿದ್ರು ಒಳಗಡೆ ಬೇರೆ ಅಂಶ ಇರ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ। ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಆ್ಯಂಡ್ ಸಿಂಪಲ್ ಸಿನಿ ಅವರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ನಿಶ್ವಿಕಾ ನಾಯ್ಡು ಫಿಲಮ್ನ ಹೀರೋಯಿನ್ ಅವರು ಆ್ಯಂಡ್ ಸುರಭಿ ಅವರು ಇವರು ತಮಿಳು ಆ್ಯಂಡ್ ತೆಲುಗು ಫಿಲಮ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು, ಈ ಫಿಲಮ್ ಮೂಲಕ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ। ಸೊ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಒಟ್ಟಿನಲ್ಲಿ ಸಖತ್ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ। ಸೊ ನಿಮಗೆ ಟೀಸರ್ ಹೇಗೆ ಅನಿಸ್ತು, ಟೀಸರ್ನಲ್ಲಿ ನಿಮಗೆ ಏನು ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ, ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ।